ರಾಯಚೂರು ಡಿಸ್ಟ್ರಿಕ್ಕಿನ ಸಿರಿವಾರ ಗ್ರಾಮದ ಕುರುಕುಂದ ಎಂಬ ಗ್ರಾಮದಲ್ಲಿ ಸುದೀಪ್ ಅವರ ಪ್ರತಿಮೆಯನ್ನು ಇಡಬೇಕು ಅಂತ ಹೇಳಿ ಅಲ್ಲಿಯ ನಾಗರಿಕರು ಮತ್ತು ಸುದೀಪ್ ಅವರ ಅಭಿಮಾನಿಗಳು ಇಷ್ಟು ಜನ ಏನಿಲ್ಲ, ಮೂರ್ನಾಲ್ಕು ಜನ ಇದ್ದಾರೆ, ಇಷ್ಟೋ ಜನನೂ ಒಂದು ವಾಣಿಜ್ಯ ಮಂಡಳಿಗೆ ಬಂದು ಒಂದು ಮನವಿ ಪತ್ರವನ್ನು ಕೊಟ್ಟರು. ಸೊ ಆ ಮನವಿ ಪತ್ರವನ್ನು ಕೊಟ್ಟಾಗ ನಾನು ಅದನ್ನು ಸುದೀಪ್ ಅವ್ರ ಮುಂದೆ ಈ ವಿಚಾರವನ್ನು ವ್ಯಕ್ತಪಡಿಸಿದೆ. ಅದು ಈ ಥರ ಬಂದಿದ್ದಾರೆ ಮತ್ತು ಏನು ಮಾಡೋದು ಅಂತ. ಅವರು ಸಾರಾಸಗಟಾಗಿ ಒಂದು ಮಾತಂದರು, ಯಾವುದೇ ಕಾರಣಕ್ಕೂ ಮನುಷ್ಯನನ್ನು ದೇವರನ್ನಾಗಿ ಮಾಡ್ತಕ್ಕಂಥ ಕೆಲಸಕ್ಕೆ ಅವರೇನು ಕೈ ಹಾಕಿದ್ದಾರೆ ಅದನ್ನು ನಾನು ಒಪ್ಪಲ್ಲ. ನಾನು ಅವ್ರು ನನಗಿನ್ನ ಏನೋ ಭಾಳ ಸಾಧನೆ ಮಾಡಿರೋರು ತುಂಬ ಜನ ಇದ್ದಾರೆ. ನಾನು ಬದುಕಿದ್ದಾಗಲೇ ನನ್ನ ಪ್ರತಿಮೆಯನ್ನು ನೋಡಲಿಕ್ಕಾಗಲಿ ಅಥವಾ ಅಲ್ಲಿಗೆ ಬರೋದಕ್ಕಾಗಲಿ ನನ್ನ ಮನಸ್ಸು ನನಗೆ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ನಾನು ಆ ಒಂದು ವಿಚಾರದಲ್ಲಿ ಸಾರಾಸಗಟಾಗಿ ಅದನ್ನು ನಾನು ತಳ್ಳಿ ಹಾಕ್ತೀನಿ, ನಾನು ಅದನ್ನು ಅದಕ್ಕೆಲ್ಲ ನಾನು ಸಾಥ್ ಕೊಡಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ರು. ಆದ್ರೂ ಕೂಡ ನಮ್ಮ ದೇವರಾಜ್ ಅವರು ಮತ್ತು ಎಲ್ಲ ನಮ್ಮ ಸ್ನೇಹಿತರುಗಳು, ಆ ಕಮಿಟಿಯವರು, ಆ ಊರಿನವರು, ಗ್ರಾಮಸ್ಥರು, ದೊಡ್ಡ ದೊಡ್ಡ ಬಂದ್ರೆ ಇವರುಗಳೆಲ್ಲ ಯಾವ ರೀತಿಯ ಅಭಿಮಾನಿಗಳಾಗಿದ್ದರು ಅಂದರೆ, ಅಲ್ಲಿ ಆ ಜಾಗದಲ್ಲಿ ಪ್ರತಿಮೆಗಳನ್ನು ಇಡಲಿಕ್ಕೆ ಸುಪ್ರೀಂ ಕೋರ್ಟಿನ ನಿರ್ದೇಶನ ಇದೆ, ಇದು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಇಡೋಂಗಿಲ್ಲ ಅಂದ ತಕ್ಷಣ ಆ ಜಾಗವನ್ನು ಇವರು ಸರ್ಕಾರದಿಂದ ಪರ್ಚೇಸೇ ಮಾಡಿಬಿಟ್ರು. ಪರ್ಚೇಸೇ ಮಾಡಿ ಅಲ್ಲಿ ಇಡಬೇಕು ಅಂತಕ್ಕಂಥದ್ದು ಇವರ ಅಭಿಲಾಷೆ ಆಗಿತ್ತು. ಅದ್ರ ಪ್ರಕಾರ ಇವರು ಇಟ್ಟರು. ಇಟ್ಟ ಮೇಲೂ ಕೂಡ ಅಂದರೆ ಅವ್ರನ್ನ ಇದು ಮಾಡಿಕೊಂಡು, ಇಲ್ಲ ನಾನು ಅದಕ್ಕೆ ಒಪ್ಪಲ್ಲ ಅಂತ ಹೇಳಿದ ಮೇಲೆ ಇವರು ಮನಸ್ಸು ಬೇಸರ ಆಗಿ ಬಂದು ಅದನ್ನು ತೆರವುಗೊಳಿಸಿ ಮತ್ತು ಏನು ಮಾಡಬೇಕು ಅನ್ನೋವಂಥ ವಿಚಾರ ಬಂದಾಗ, ನಿಮ್ಗೆ ಯಾರನ್ನು ತಿಳಿತದೋ ನಿಮ್ಮ ಪ್ರತಿಮೆಗಳನ್ನ ನೀವು ಅಲ್ಲಿ ಇಡ್ರಿ, ನಾನು ನೀವು ಅದು ಬಿಟ್ಟು ಯಾರ್ದನ ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟಂಥ ವ್ಯಕ್ತಿಗಳ ಒಂದು ಪ್ರತಿಮೆಗಳನ್ನು ಇಟ್ಟರೆ ಮಾತ್ರ ನಾನು ಬಂದು ಅದನ್ನು ಇನಾಗ್ರೇಷನ್ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದರು. ಅದರ ಪ್ರಕಾರ ಊರಿನ ಗ್ರಾಮಸ್ಥರು ಮತ್ತು ಇವರೆಲ್ಲ ಸ್ನೇಹಿತರುಗಳು ಕೂತ್ಕೊಂಡು, ಅಭಿಮಾನಿ ಬಳಗದವರು ಕೂತ್ಕೊಂಡು, ವೀರ ಮದಕರಿ ನಾಯಕರ ಒಂದು ಪ್ರತಿಮೆ, ಹಾಗೆ ವಾಲ್ಮೀಕಿ ಗುರುಗಳ ಒಂದು ಪ್ರತಿಮೆಯನ್ನು ಅಲ್ಲಿ ಇಟ್ಟರು. ಇಟ್ಟದ ಮೇಲೆ ಅದನ್ನು ಅದರ ಇನಾಗ್ರೇಷನ್ಗಾದರೆ ನಾನು ಬರ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿ, ಇದೇ ತಿಂಗಳು 27ನೇ ತಾರೀಕು ಸುದೀಪ್ ಅವರು ರಾಯಚೂರಿನ ಸಿರಿವಾರ ಗ್ರಾಮದ ಕುರುಕುಂದ ಗ್ರಾಮಕ್ಕೆ, ಸಿರಿವಾರ ತಾಲೂಕಿನ ಕುರುಕುಂದ ಗ್ರಾಮಕ್ಕೆ ಹೋಗಿ ಆ ಪ್ರತಿಮೆಗಳ ಅನಾವರಣ ಮಾಡ್ತೀನಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇದನ್ನು ದಯಮಾಡಿ ಬಣಕರ್ ಇದನ್ನು ಸ್ವಲ್ಪ ತಿಳಿಸ್ಬಿಡಿ. ಆಮೇಲೆ ಸುಮ್ಮನೆ ಅವರೆಲ್ಲ ಇಟ್ಟು ಎಲ್ಲ ಕಡೆ ಈಗ ಪ್ರಚಾರ ಮಾಡಿಬಿಟ್ಟಿದ್ದಾರೆ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ, ಅದು ಅಪಾರ್ಥಗಳಾಗಬಾರ್ದು, ಅದಕ್ಕೆ ಸ್ಪಷ್ಟವಾದಂಥ ಸ್ಪಷ್ಟೀಕರಣವನ್ನು ಕೊಡಬೇಕು ನೀವು ಅನ್ನೋದನ್ನು ನನಗೆ ಅವರು ಮನವಿ ಮಾಡಿಕೊಂಡ್ರು. ಜಾಕ್ ಮಂಜಣ್ಣನೂ ಕೂಡ ನನ್ನ ಹತ್ರ ಕೇಳಿಕೊಂಡ್ರು. ಆ ಒಂದು ಕಾರಣಕ್ಕೋಸ್ಕರ ಅವರುಗಳನ್ನ ಕರ್ಕೊಂಡು ಬಂದು ತಮ್ಮ ಮುಂದೆ ಪ್ರದರ್ಶನ ಅಂದರೆ ಪ್ರಚುರ ಪಡಿಸ್ತಕ್ಕಂಥ ವ್ಯವಸ್ಥೆಗೆ ಕೈ ಹಾಕಿದ್ದೀನಿ. ದೇವರಾಜ್ ಅವರು ಮತ್ತು ಅವರ ಶರಣಗೌಡ ಇಷ್ಟು ಜನನು ಇವರು ಎಲ್ಲ ಸೇರಿಕೊಂಡು ಮಾಡಿರ್ತಕ್ಕಂಥದ್ದು. ದಯಮಾಡಿ ನಾ ಅವ್ರು ಒಂದೇ ಒಂದು ಮಾತು ಹೇಳಿದ್ದಾರೆ, ಯಾವುದೇ ಕಾರಣ ನಾನು ಬರಲಿಲ್ಲ ಅನ್ನೋ ಬೇಸರ ಅವ್ರಿಗೂ ಬರೋದು ಬೇಡ. ಆಮೇಲೆ ಇಂಥವ್ರು ಪ್ರತಿಮೆಯೇ ಇಡ್ರಿ ಅಂತ ನಾನು ಹೇಳಲ್ಲ. ಸಮಾಜಕ್ಕೆ ನಾನು ಕೊಡುಗೆ ಕೊಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಇದನ್ನು ಮಾಡೋದಾದರೆ, ಪ್ರತಿಮೆಗಳನ್ನ ಇಡೋದಾದರೆ ನಾನು ಬರ್ತೀನಿ ಅನ್ನೋ ಮಾತನ್ನು ಹೇಳಿ 27ನೇ ತಾರೀಕು ಬರ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದೇವರಾಜ್ ಅವರು, ಭಾಳಷ್ಟು ಇವರ ಕುಟುಂಬ, ಎಲ್ಲ ಈ ನಾಲ್ಕು ಜನ ಏನಿದ್ದಾರೆ ಇವರ ಕುಟುಂಬ, ಆ ಊರಿನಲ್ಲಿ ಇದಕ್ಕೋಸ್ಕರ ಸತತವಾಗಿ 2 ವರ್ಷಗಳ ಕಾಲ ಅದು ಆಲ್ರೆಡಿ ಅಲ್ಲಿ ಪ್ರತಿಮೆಯನ್ನು ಕೂರಿಸಿದ್ದರೂ ಕೂಡ ಅದನ್ನು ತೆಗೆದು, ಸುದೀಪ್ ಅಣ್ಣವ್ರಿಗೆ ಬೇಜಾರಾಗಬಾರ್ದು ಅನ್ನೋ ಒಂದು ಇದನ್ನಿಟ್ಕೊಂಡು ಅದನ್ನು ತೆಗೆದು ಇವಾಗ ಬಂದಿದ್ದಾರೆ. ಸಾರ್ ಮಾತಾಡುವಾಗ ಹೇಳಿದಂಥ ಒಂದೊಂದು ಮಾತುಗಳು ನನಗೆ ಈಗಲೂ ಕೂಡ ಇದಾಗ್ತಾ ಇದೆ. ನಾನು ಏನು ಮಾಡಿದ್ದೀನಿ, ನಾನು ಏನು ಸಾಧನೆ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನನ್ನ ಪ್ರತಿಮೆಯನ್ನು ಇಡ್ತಾ ಇದ್ದಾರೆ ಇವರು. ಆಮೇಲೆ ನನ್ನ ಮಾತುಗಳಿಂದ ನಿಮಗೇನು ಬೇಸರ ಹಂಗಿದ್ರೆ ಮಾಡ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ಸಾಧನೆ ಮಾಡಿರೋರ ಒಂದು ಪ್ರತಿಮೆಗಳನ್ನು ಇಡೋದಕ್ಕೆ ಒಂದು ಅದಕ್ಕೊಂದು ಅರ್ಥ ಇರುತ್ತೆ. ನಾನು ಅಂಥದ್ದೇನನ್ನ ನೀವು ಮಾಡಿದ್ದೆ ನಿಜ, ಆದರೆ ನಿಮ್ಮ ಊರ ಕಡೆ ತಿರುಗೂ ಮಲಗಲ್ಲ ನಾನು. ಏನು ದೇವರಾಜ್ ಅಂದ್ರ ಈ ನೀವು ಅದನ್ನು ಏನನ್ನ ನೀವು ಕೂರಿಸ್ಬಿಟ್ಟಿದ್ರಿ ಇವರು, ಬೇಡ ಅಂತ ಹೇಳಿದ ಮೇಲೂ ಕೂರಿಸಿದ್ರು, ಮತ್ತೆ ಅದನ್ನು ಫಾಲೋ ಅಪ್ ಅದನ್ನು ತೆರವುಗೊಳಿಸೋ ತನಕನೂ ಬಿಡಲಿಲ್ಲ. ಇವರು ತೆರವುಗೊಳಿಸಲ್ಲ ಅಂತಲೂ ಕೂಡ ಪಾಪ ಸುದೀಪ ಸಾಹೇಬ್ರಿಗೆ ಏನೋ ಗೊತ್ತಾಯ್ತು ಏನು ಕಥೆ ಗೊತ್ತಿಲ್ಲ. ಸೊ ಹೀಗಾಗಿ 27ನೇ ತಾರೀಕು ಬರ್ತಾರೆ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ದಯಮಾಡಿ ಅವರ ಒಂದು ಆ ಒಂದು ನೇಚರ್ ಏನು, ನಾನೇನು ಸಾಧನೆ ಮಾಡಿಲ್ಲ ಅಂತಕ್ಕಂಥ ಒಂದು ಆ ಮಾತೇನಿತ್ತಲ್ಲ, ಅದು ನನ್ನ ಕಣ್ಣೆದುರುಗಡೆ ನಡೆದಂತಹ ಚರ್ಚೆ. ನನಗೆ ತುಂಬ ಅಂದರೆ ಭಾಳಷ್ಟು ಜನ ಏನೇನೋ
ಆಸೆಗಳು, ಇನ್ನೊಂದು ಇನ್ನೊಂದು ನಮಗೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಏನೋ ಒಂದು ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಅಂಥದ್ರಲ್ಲಿ ಇವರು ನನಗೆ ತುಂಬ ವ್ಯತಿರಿಕ್ತವಾಗಿ ಕಾಣಿಸ್ಕೊಂಡ್ರು ಅಂತಲೂ ಕೂಡ ಕೇಳಿದ್ರು ತಪ್ಪಾಗಲಾರ್ದು. ಇವ್ರುಗಳು ಕೂಡ ಪಾಪ ದೇವರಾಜ್ ಇವರೆಲ್ಲರೂ ಕೂಡ ಬೇಜಾರು ಮಾಡಿಕೊಂಡ್ರು ಆ ಸಂದರ್ಭದಲ್ಲಿ ಅವ್ರು ಮಾತಾಡಿದ ಇದಕ್ಕೆ. ನಾವು ಇಷ್ಟೆಲ್ಲ ಆಸೆಪಟ್ಟು ಕಷ್ಟಪಟ್ಟು ಇಷ್ಟೆಲ್ಲ ಬಂಡವಾಳ ಹಾಕಿ ಅಲ್ಲಿಂದ ಮಾಡಿ ಇದೆಲ್ಲ ಬಂದು ಇಲ್ಲಿ ಬಂದು ಕೇಳಿದ್ರೆ ಇವ್ರು ಈ ರೀತಿ ಅಂತಾರಲ್ಲ ಅನ್ನೋಂಥ ಒಂದು ಸ್ವಲ್ಪ ಬೇಸರ ಆಯಿತು. ಆದರೆ ಅವರು ಮನವರಿಕೆ ಮಾಡಿದ ರೀತಿ ಇತ್ತಲ್ಲ, ಆ ರೀತಿಯಿಂದ ಇವ್ರಿಗೂ ಮನವರಿಕೆ ಆಗಿ ಇಲ್ಲ ಸರ್ ನಾವು ಅವ್ರ ಮನಸ್ಸಿಗೆ ನೋಯಿಸ್ಕೊಳ್ಳೋದು ಬೇಡ ಅಂಥೇಳಿ ಈಗ ನೀವೆಲ್ಲ ಮಾಧ್ಯಮದ ಮಿತ್ರರು ಕೇಳ್ದಂಗೆ ಆ ಮುಂದಿನ ಪ್ರತಿಮೆ ಆ ಮುಂದಿನ ದಿನಗಳಲ್ಲಿ ಏನು ಮಾಡ್ತೀರಿ ಅಂತ ಕೇಳಿದಾಗ ಅವ್ರು ಅಂತಾರೆ ನಮ್ಮ ಮನೆ ಮೇಲ್ಗಳಾದ್ರೂ ಇಟ್ಕೊಂತೀವಿ, ಇಡೀ ಗ್ರಾಮಸ್ಥರು ಏನು ಹೇಳ್ತಾರೋ ಅದ್ರ ಪ್ರಕಾರ ನಾವು ಅದನ್ನು ಮಾಡ್ತೀವಿ, ಇಡೀ ಗ್ರಾಮಸ್ಥರೆಲ್ಲ ಕೂತ್ಕೊಂಡು ಮಾತಾಡ್ತೀವಿ, ಆಮೇಲೆ ಅದನ್ನು ಮಾಡುವಾಗಲೂ ಕೂಡ ನಾವಿನ್ನು ಸುದೀಪ್ ಅವ್ರನ್ನ ಕೇಳಲ್ಲ, ಯಾಕಂದರೆ ಅದು ನಾವೆಲ್ಲ ನಮ್ಮ ಇದ್ರಲ್ಲಿ ನಾವು ಇಟ್ಕೊಂತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಥ್ಯಾಂಕ್ ಯು.